ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯ ತೃತೀಯ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಪಾಠದ ಕಡೆ ಗಮನ ಹರಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಪತ್ರಲೇಖನ, ನಿಮಗೆ ಪರೀಕ್ಷೆಗೆ ಬೇಕಾಗುವಂತಹ ಪತ್ರಲೇಖನದ ಕಡೆಗೆ ಗಮನ ಹರಿಸುವ. ಈಗ ಮೊದಲಿಗೆ ನಾವು ರಜಾರ್ಜಿಯನ್ನು ಯಾವ ರೀತಿ ಬರೆಯುವುದು ಎಂಬುದನ್ನು ನೋಡುವ. ಈಗ ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯುವುದಾದರೆ ಯಾವ ರೀತಿ ಬರೆಯುವುದು ಅಂತ ಹೇಳಿ ನೋಡುವ. ಈಗ ಮೊದಲಿಗೆ ಅದಕ್ಕೆ ನಾವೇನು ಹಾಕಬೇಕು, ದಿನಾಂಕ ಹಾಕಬೇಕು. ದಿನಾಂಕ ಇವತ್ತಿದ್ದು ಡೇಟ್, ನೀವು ಯಾವಾಗ ಬರೀತೀರ ಪತ್ರ ಆ ಎಕ್ಸಾಮಿದ ದಿವಸದ್ದು ದಿನಾಂಕವನ್ನು ಬರೀಬೇಕು. ನಂತರ ಸ್ಥಳವನ್ನು ಬರೀಬೇಕು, ಸ್ಥಳ ಎಲ್ಲಿಂದ, ಉಡುಪಿ. ಅದೇ ರೀತಿ ರಿಂದ ನಿಮ್ಮ ಹೆಸರನ್ನು ಬರೀಲಿಕ್ಕೆ, ಇಲ್ಲಿ ನೀವು ಏನು ಪತ್ರವನ್ನು ಬರಿತಾ ಇದ್ದೀರಲ್ಲ ನಿಮ್ಮ ಹೆಸರು ಬರೀಲಿಕ್ಕೆ ಇಲ್ಲಿ. ನೆಕ್ಸ್ಟ್ ನೀವು ಎಷ್ಟನೇ ತರಗತಿ ಅಂತ ಹೇಳಿ ಬರೀಬೇಕು. ಈಗ ಎಂಟನೇ ತರಗತಿ ಅಲ್ವಾ, ಅದರಿಂದಾಗಿ ಇಲ್ಲಿ ಎಂಟನೇ ತರಗತಿ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ನಿಮ್ಮ ಯಾವುದು ವಿಭಾಗ ಬರೀಬೋದು, ಮತ್ತು ಸ್ಕೂಲ್ ಯಾವುದು ಅಂತ ಹೇಳಿ, ಸ್ಕೂಲಿನ ಹೆಸರು. ನೆಕ್ಸ್ಟ್ ಇಲ್ಲಿ ರಿಂದ ಆಯಿತು, ಅದೇ ಸ್ಟ್ರೈಟ್ ಲೈನ್ಗೇನು ರಿಗೆ ಬರಿಬೇಕು, ರಿಗೆ ಕೊಮ ಹಾಕಬೇಕು. ನೆಕ್ಸ್ಟ್ ಯಾರಿಗೆ ಇಲ್ಲಿ ಕೊಟ್ಟಿದ್ದಾರಲ್ಲ ನಿಮಗೆ, ಅಲ್ಲಿ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತದೆ ಯಾರಿಗೆ, ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಅಂತ ಹೇಳಿ, ಹಾಗೆ ನೀವು ಯಾರಿಗೆ ಮುಖ್ಯೋಪಾಧ್ಯಾಯರಿಗೆ ಅಂತ ಹೇಳಿ ಬರಿಬೇಕು, ಮುಖ್ಯೋಪಾಧ್ಯಾಯರಿಗೆ. ಮುಖ್ಯೋಪಾಧ್ಯಾಯರು. ನೆಕ್ಸ್ಟ್ ಸ್ಕೂಲ್ ಬರೀಬೇಕು, ಯಾವ ಸ್ಕೂಲು, ಇಂದ್ರಾಳಿ ಆಂಗ್ಲ ಮಾಧ್ಯಮ, ಇಂದ್ರಾಳಿ ಆಂಗ್ಲ ಮಾಧ್ಯಮ. ಪ್ರೌಢಶಾಲೆ, ಪ್ರೌಢ ಶಾಲೆ. ನೆಕ್ಸ್ಟ್ ಇದೇ ಸ್ಟ್ರೈಟ್ ಲೈನಿಗೆ ಏನು ಬರೀಬೇಕು, ರಿಂದ ರಿಗೆ. ಇಲ್ಲಿ ಕೆಳಗೆ ಇಲ್ಲಿ ಪ್ಲೇಸ್ ಇಲ್ಲ, ನಾನು ರಬ್ ಮಾಡ್ತೇನೆ. ಇಲ್ಲಿ ರಿಂದಾರಿಗೆ, ಇಲ್ಲಿ ಇದೇ ಸ್ಟ್ರೈಟಿಗೆ ಇಲ್ಲಿ ಮಾನ್ಯರೇ ನೀವು ಬರೀಬೇಕು. ಅದೇ ಸ್ಟ್ರೈಟ್ ಲೈನಿಗೆ ನಿಮ್ಮ ಬುಕ್ಕಲ್ಲಿ ಬರೀಬೇಕು, ಮಾನ್ಯರೇ ಬರೀಬೇಕು, ಮಾನ್ಯರೇ ಕೊಮ ಹಾಕಬೇಕು. ನೆಕ್ಸ್ಟ್ ವಿಷಯ ಏನು ಅಲ್ಲಿ ಕೊಟ್ಟಿರ್ತಾರೆ ವಿಷಯ. ಈಗ ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಅಂತ ಹೇಳಿ ಅಲ್ಲಿ ಕ್ವಶನ್ ಇರ್ತದೆ, ಅದನ್ನೇ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಬರೀಬೇಕು. ಮೂರು ದಿನ ರಜೆ ಕೋರಿ ಪತ್ರ ಅಂತ ಹೇಳಿ ಬರೀಬೇಕು, ಮೂರು ದಿನ ರಜೆ ಕೋರಿ, ಮೂರು ದಿನ ರಜೆ ಕೋರಿ ಪತ್ರ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ವಿಷಯ ಬರೆದ್ರಾಯ್ತು, ಇಲ್ಲಿ ಇನ್ನು ಎಕ್ಸ್ಪ್ಲೈನ್ ಮಾಡುವಂತ ಯಾಕೆ ನಿಮಗೆ ಮೂರು ದಿನ ರಜೆ ಬೇಕು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋದನ್ನು ಇಲ್ಲಿ ಕೆಳಗೆ ಬರೀಬೇಕು. ಮೇಲ್ಕಂಡ ವಿದ್ಯಾರ್ಥಿನಿಯಾದ, ವಿದ್ಯಾರ್ಥಿನಿ ಮೇಲ್ಕಂಡ ವಿದ್ಯಾರ್ಥಿನಿಯಾದ ನಾನು, ನಾನು ಎಂಟನೇ ತರಗತಿ, ಎಂಟನೇ ತರಗತಿ
ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಿತ್ಯವೂ ತರಗತಿಗೆ ಹಾಜರಾಗುತ್ತಿದ್ದೇನೆ. ನಿತ್ಯವೂ ತರಗತಿಗೆ ಹಾಜರಾಗುತ್ತಿದ್ದೇನೆ. ಇತ್ತೀಚೆಗೆ ನನಗೆ ಶೀತಜ್ವರ ಬಂದಿರುವುದರ ಕಾರಣ ಶಾಲೆಗೆ ಬರಲು ಸಾಧ್ಯವಾಗುತ್ತಿಲ್ಲ. ಆದ ಕಾರಣ ಇಲ್ಲಿ ದಿನಾಂಕವನ್ನು ಬರೆಯುವುದು, ಎಷ್ಟಿಂದ ಎಷ್ಟು ನೀವು ರಜೆ ಅಂಥೇಳಿ ದಿನಾಂಕವನ್ನು ಬರೆಯುವುದು. ರವರೆಗೆ ಮೂರು ದಿನಗಳ ರಜೆ ಕೊಡಬೇಕೆಂದು ವಿನಂತಿ. ನೆಕ್ಸ್ಟ್ ಇಲ್ಲಿ ವಂದನೆಗಳೊಂದಿಗೆ ಬರೀಬೇಕಿಲ್ಲಿ. ನೆಕ್ಸ್ಟ್ ಇಲ್ಲಿ ಇಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ. ನಿಮ್ಮ ಹೆಸರು ಕೆಳಗೆ ಸೈನ್ ಹಾಕುವಂಥದ್ದು ಕೆಳಗೆ ಇಷ್ಟು. ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ಶಿಕ್ಷಕರ ಸಹಿ ಅಂಥೇಳಿ ಹಾಕಬೇಕು. ಈ ರೀತಿಯಾಗಿ ನಿಮಗೆ 3 ದಿನ ರಜೆ ಬೇಕು ಅಂಥೇಳಿ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೀದಾದರೆ ಈ ರೀತಿ ಬರೆಯುವಂಥದ್ದು. ಇದನ್ನು ನೀವೇನು ಮಾಡಬೇಕು, ಇದನ್ನು ನಿಮ್ಮ ಪ್ರಬಂಧ ಪುಸ್ತಕದಲ್ಲಿ ಬರೀಬೇಕು. ನೆಕ್ಸ್ಟ್ ಈ ಗಾದೆ ಮಾತು ಅಂಥೇಳಿ ನಿಮಗೆ ಬರ್ತದೆ. ಆ ಗಾದೆ ಮಾತನ್ನು ಸಹ ಏನು ಮಾಡಬೇಕು ನೀವು, ಫಸ್ಟಿಗೆ ಗಾದೆ ಎಂದರೇನು. ಈಗ ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂಥೇಳಿ ಒಂದು ಗಾದೆ ಮಾತು ಕೊಡ್ತೇವೆ. ಅದನ್ನು ಏನು ಮಾಡಬೇಕು, ಎಕ್ಸ್ಪ್ಲೈನ್ ಮಾಡುವಂಥದ್ದು. ಇಲ್ಲಿ ಫಸ್ಟಿಗೆ ಗಾದೆ ಅಂದ್ರೇನು ಅಂಥೇಳಿ ಬರಿಬೇಕು. ಗಾದೆ ಅಂದರೆ ಜನಪದರ ಜೀವನದ ನುಡಿಮುತ್ತುಗಳು, ಆ ರೀತಿಯಾಗಿ ಬರೆಯುವಂಥದ್ದು. ಅದೇ ರೀತಿ
ಈ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂದ್ರೆ ಏನು ಅಂತ ಹೇಳಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೆಯುವಂಥದ್ದು. ನಿಮಗೆ ಅದನ್ನು ನಾನು ಕಳಿಸ್ತೇನೆ. ಅದು ಎಕ್ಸಾಮಿಗೆ ಇದೆ, ನಿಮಗೆ ನಿಮ್ಮ ಎಸ್ ಸಿ ಒನ್ ಎಕ್ಸಾಮಿಗೆ ಇದೆ. ನೆಕ್ಸ್ಟ್ ಪ್ರಬಂಧ ಬರೀಲಿಕ್ಕೆ, ಪ್ರಬಂಧ ಬರೆಯುವುದು ಯಾವ ರೀತಿ ಅಂದರೆ ಫಸ್ಟಿಗೆ ಏನು ಮಾಡಬೇಕು, ಈಗ ಯಾವುದೇ ಒಂದಾಗಿರ್ಬೋದು ಪರಿಸರ ಸಂರಕ್ಷಣೆ ಅಂತ ಹೇಳಿ ಕೊಟ್ಟರೆ ಅದನ್ನು ಯಾವ ರೀತಿ ಬರೆಯುವುದು, ಈಗ ಪರಿಸರ ಸಂರಕ್ಷಣೆ ಅಂತ ಹೇಳಿ ಕೊಟ್ಟರೆ ಅದಕ್ಕೆ ಫಸ್ಟಿಗೆ ನೀವೇನು ಬರೀಬೇಕು, ಪಿ ಇ ಟಿಕೆ ಅಂದರೆ ಪರಿಸರ ಅಂದ್ರೇನು ಅಂತ ಹೇಳಿ ಫಸ್ಟಿಗೆ ಪಿ ಇ ಟಿಕೆ ಬರೆಯುವಂಥದ್ದು. ನೆಕ್ಸ್ಟ್ ಏನು ಬರೆಯುವಂಥದ್ದು, ವಿಷಯದ್ದು ವಿಷಯ ವಿಸ್ತರಣೆ, ವಿಷಯ ಏನು ವಿಸ್ತರಣೆ ಮಾಡುವಂಥದ್ದು, ಹೇಗೆ ಅದು ಪರಿಸರವು ಹೇಗೆ ಹಾಳಾಗ್ತಾ ಇದೆ ಎಂಬುದನ್ನು ನೀವೇನು ಮಾಡುವಂಥದ್ದು ಎಕ್ಸ್ಪ್ಲೇನ್ ಮಾಡೋದು. ಆ ನಂತರ ಅದಕ್ಕೆ ಏನೆಲ್ಲ ಇದು ಮಾಡ್ಬೋದು ಅಂತ ಹೇಳಿ ಕನ್ಕ್ಲೂಷನ್ ಉಪಸಂಹಾರ ಅಂತ ಹೇಳಿ ಯಾವ ರೀತಿ ಪರಿಸರವನ್ನು ಸಂರಕ್ಷಿಸ್ಬೋದು ಅಂತ ಹೇಳಿ ಲಾಸ್ಟಿಗೆ ಕನ್ಕ್ಲೂಷನನ್ನು ಕೊಡುವುದು. ಇಷ್ಟು ವಿಭಾಗಗಳು ಇರಬೇಕು ನಿಮ್ಮ ಆ ಒಂದು ಪ್ರಬಂಧದಲ್ಲಿ. ಇದನ್ನು ಸಹ ನಾನು ಪ್ರಬಂಧವನ್ನು ನಿಮಗೆ ನೋಟ್ಸನ್ನು ಕಳಿಸ್ತೇನೆ. ಈ ರೀತಿಯಾಗಿ ನಾವು ಗಾದೆ ಮಾತು, ಅದೇ ರೀತಿ ಪ್ರಬಂಧ, ನೆಕ್ಸ್ಟ್ ಇದನ್ನು ಮತ್ತು ಯಾವುದು ಪತ್ರಲೇಖನ, ಇದನ್ನೆಲ್ಲ ನಾವು ಯಾವುದು ಎಕ್ಸಾಮಲ್ಲಿ ಎಸ್ ಎ ಒನ್ ಎಕ್ಸಾಮಲ್ಲಿ ಕೊಡ್ತೇವೆ. ಅದೇ ರೀತಿ ಮಲ್ಟಿಪಲ್ ಚಾಯ್ಸ್, ನಂತರ ಒನ್ ವರ್ಡ್, ಆನಂತರ ಎರಡು ಮೂರು ವಾಕ್ಯ ಇದೆಲ್ಲ ಬರ್ತದೆ. ಮತ್ತು ಪದ್ಯ ಕಂಠಪಾಠ ಮಾಡಲಿಕ್ಕೆ ಇದೆಲ್ಲ ನಿಮಗೆ ಬರುವಂಥದ್ದು. ನೆಕ್ಸ್ಟ್ ನೋಡುವ, ನೋಡಿಲ್ಲಿ ಕಾಲಸೂಚಕ ಕ್ರಿಯಾಪದ ಅಂತ ಹೇಳಿ ಕೊಟ್ಟಿದ್ದಾರೆ. ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳೆಲ್ಲವೂ ಕ್ರಿಯಾಪದಗಳು. ಕ್ರಿಯಾಪದದ ಮೂಲ ರೂಪವೇ ಕ್ರಿಯಾ ಪ್ರಕೃತಿ. ಕ್ರಿಯಾ ಪ್ರಕೃತಿಯನ್ನು ಧಾತು ಎನ್ನುವರು. ಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತವೆ. ಈ ಎರಡರ ನಡುವೆ ಉತ್ತ ದ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಸೇರಿ ಕೆಲಸ ನಡೆಯುವ ಕಾಲವನ್ನು ತಿಳಿಸುತ್ತವೆ. ಇದರಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಂದು ಮೂರು ಬಗೆಗಳಿವೆ. ಭೂತಕಾಲ, ಧಾತುಗಳಲ್ಲಿ ಭೂತಕಾಲದಲ್ಲಿ ಅಖ್ಯಾತ ಪ್ರತ್ಯಯಗಳು ಸೇರಿ ಭೂತಕಾಲದ ಕ್ರಿಯಾಪದಗಳು ಎನಿಸುವವು. ಭೂತಕಾಲದಲ್ಲಿ ದ ಎಂಬ ಕಾಲಸೂಚಕ ಪ್ರತ್ಯಯವು ಸಾಮಾನ್ಯವಾಗಿ ಬರುವುದು. ಉದಾಹರಣೆಗೆ ಓದಿದನು, ತಿಂದಳು, ಬಂದಿತು, ಹಾಡಿದರು, ಬಂದೆನು. ವರ್ತಮಾನ ಕಾಲದಲ್ಲಿ ಧಾತುಗಳಿಗೆ ವರ್ತಮಾನ ಕಾಲದಲ್ಲಿ ಅಖ್ಯಾತ ಪ್ರತ್ಯಯಗಳು ಸೇರಿ ವರ್ತಮಾನ ಕಾಲದ ಕ್ರಿಯಾಪದಗಳು ಎನಿಸುವವು. ವರ್ತಮಾನ ಕಾಲದಲ್ಲಿ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯವು ಸಾಮಾನ್ಯವಾಗಿ ಬರುವುದು. ಉದಾಹರಣೆಗೆ ತಿನ್ನುತ್ತಾನೆ, ಓದುತ್ತಾಳೆ, ಬರುತ್ತದೆ, ಹಾಡುತ್ತಾರೆ, ಬರೆಯುತ್ತಾರೆ. ಭವಿಷ್ಯತ್ ಕಾಲ, ಧಾತುಗಳಿಗೆ ಭವಿಷ್ಯತ್ ಕಾಲದಲ್ಲಿ ಅಖ್ಯಾತ ಪ್ರತ್ಯಯಗಳು ಸೇರಿ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಎನಿಸುವವು. ಭವಿಷ್ಯತ್ ಕಾಲದಲ್ಲಿ ವ ಎಂಬ ಕಾಲಸೂಚಕ ಪ್ರತ್ಯಯವು ಸಾಮಾನ್ಯವಾಗಿ ಬರುವುದು. ಉದಾಹರಣೆಗೆ ಬರುವನು, ಬರುವರು, ಹಾಡುವರು, ಬರೆಯುವರು, ತಿನ್ನುವನು. ಈ ರೀತಿಯಾಗಿ ನಾವು ಏನು ಕಾಲಸೂಚಕ ಪ್ರತ್ಯಯ ಯಾವುದು ಅಂಥೇಳಿ ಕ್ರಿಯಾಪದ ನೋಡಿ, ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳೆಲ್ಲವೂ ಕ್ರಿಯಾಪದಗಳು. ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳು, ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ. ಈಗ ತಿನ್ನುವುದು, ತಿನ್ನುವುದೇನು ಅದು ಕ್ರಿಯೆ. ಓಡುವುದು ಅದೇನು ಅದೊಂದು ಕ್ರಿಯೆ. ನೋಡುವುದು ಅದು ಸಹ ಕ್ರಿಯೆ ಆಗ್ತದೆ, ಅಂದರೆ ಕೆಲಸವನ್ನು ಮಾಡುವಂಥದ್ದೆಲ್ಲವೂ ಸಹ ಕ್ರಿಯೆ. ಆಟ ಆಡುವುದು, ಆಡುವುದು ಅದು ಕ್ರಿಯೆ ಆಗ್ತದೆ. ಈ ರೀತಿಯಾಗಿ ನಾವು ಕ್ರಿಯೆಯ ಅರ್ಥವನ್ನು ಕೊಡುವ ಪದಗಳೆಲ್ಲ ಅದಕ್ಕೆ ನಾವೇನು ಕರಿತೇವೆ, ಕ್ರಿಯಾಪದಗಳು ಅಂಥೇಳಿ ಕರಿತೇವೆ. ಕ್ರಿಯಾಪದದ ಮೂಲ ರೂಪವೇ ಕ್ರಿಯಾ ಪ್ರಕೃತಿ. ಕ್ರಿಯಾಪದದ ಮೂಲ ರೂಪಕ್ಕೆ ನಾವೇನು ಕರಿತೇವೆ, ಕ್ರಿಯಾಪದದ ಕ್ರಿಯಾಪದದ ಮೂಲ ರೂಪಕ್ಕೆ ಏನು ಕರಿತೇವೆ, ಧಾತು ಅಂತ ಹೇಳಿ ಕರಿತೇವೆ. ಧಾತು ಅಥವಾ
ಕ್ರಿಯಾ ಪ್ರಕೃತಿ ಅಂತ ಹೇಳಿ ಸಹ ಕರಿತೀವಿ. ಕ್ರಿಯಾ ಪ್ರಕೃತಿ, ಕ್ರಿಯಾ ಪ್ರಕೃತಿ ಅಂತ ಹೇಳಿ ಸಹ ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಥವಾ ಕ್ರಿಯಾ ಪ್ರಕೃತಿಗ ತಿನ್ನುವುದು ಅಂತ ಹೇಳಿ ಉದಾಹರಣೆಗೆ ತಿನ್ನುವುದು. ಇದು ಇಲ್ಲಿ ತಿನ್ನು ಎಂಬುದೇನು ಇದು, ಇದಕ್ಕೆ ನಾವು ಧಾತು ಅಂತ ಹೇಳಿ ಕರಿತೇವೆ. ಅಂದರೆ ಕ್ರಿಯಾಪದದ ಮೂಲ ರೂಪ ಇದು ತಿನ್ನು, ಆಡುವುದು, ಆಡುವುದು ಇದು ಆಡು ಎಂಬುದು ಏನು ಕ್ರಿಯಾಪದದ ಮೂಲ ರೂಪ, ಇದಕ್ಕೆ ನಾವು ಧಾತು ಅಂತ ಹೇಳಿ ಕರಿತೇವೆ. ಅದೇ ರೀತಿ ನೋಡುವುದು, ನೋಟ, ನೋಡುವುದು, ತಿನ್ನುವುದು, ಓಡುವುದು, ನೋಡುವುದು, ಇಲ್ಲಿ ನೋಡು ಎಂಬುದು ಕ್ರಿಯಾಪದದ ಮೂಲ ರೂಪ, ಇದಕ್ಕೆ ನಾವು ಧಾತು ಅಂತ ಹೇಳಿ ಕರಿತೇವೆ. ಇದು ಏನು ಪ್ರತ್ಯಯ, ಉದು ಎಂಬುದು ಸೇರುದು, ನೋಡುವುದು ಇದಕ್ಕೆ ಈ ಕ್ರಿಯಾ ಏನು ಧಾತುವಿಗೇನು ಧಾತುವಿಗೆ ಪ್ರತ್ಯಯ ಸೇರಿದರೆ ಅದಕ್ಕೆ ನಾವೇನು ಕರಿತೇವೆ ಕ್ರಿಯಾಪದ ಅಂತ ಹೇಳಿ ಕರಿತೇವೆ. ಧಾತು ಇದಕ್ಕೆ ಧಾತು ಅಂತ ಹೇಳಿ ಕರಿತೇವೆ. ಈ ಕ್ರಿಯಾಪದದ ಮೂಲ ರೂಪ ಅಂತ ಹೇಳಿ ಕರಿತೇವೆ. ಅದಕ್ಕೆ ಪ್ರತ್ಯಯ ಸೇರಿದೆ, ಊ ಏನು ನೋಡುವುದು ಊ ಬಂತಲ್ಲಿ ಅಲ್ಲಿ ಏನು ಪ್ರತ್ಯಯ ಸೇರಿದೆ ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೇವೆ. ಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾಪದಗಳಾಗುತ್ತೆ. ಧಾತುವಿಗೆ ಇದು ಧಾತು ಅಂತ ಹೇಳಿದೆಲ್ವ ನಾನು ತಿನ್ನು, ಅದು ಧಾತು. ಇಲ್ಲಿ ಉದು ಎಂಬುದೇನು ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗಿದೆ ಅದು ಕ್ರಿಯಾಪದ ಆಗಿದೆ. ಧಾತುವಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಕ್ರಿಯಾ ಸೇರಿ ಕೆಲಸ ನಡೆಯುವ ಕಾಲವನ್ನು ತಿಳಿಸುತ್ತವೆ. ಇದರಲ್ಲಿ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ ಎಂದು ಮೂರು ಬಗೆಗಳಿವೆ. ಇಲ್ಲಿ ಏನಾಗಿದೆ ಈ ಎರಡರ ನಡುವೆ ಕ್ರಮವಾಗಿ ಉತ್ತ, ದ, ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಸೇರಿ ಕೆಲಸವನ್ನು ಕೆಲಸ ನಡೆಯುವ ಈಗ ಅವನು ಓಡುವನು, ಅವನು ತಿನ್ನುತ್ತಾನೆ, ಅವನು ತಿಂದನು, ಈ ರೀತಿಯಾಗಿ ಒಂದೊಂದು ಕಾಲವನ್ನು ಏನು ಮಾಡ್ತದೆ ಅದು ತಿಳಿಸ್ತದೆ. ಅದಕ್ಕೆ ನಾವೇನು ಕರಿತೇವೆ ಭೂತಕಾಲ, ವರ್ತಮಾನ ಕಾಲ, ಅದೇ ರೀತಿ ಭವಿಷ್ಯತ್ ಕಾಲ ಅಂತ ಹೇಳಿ. ಭೂತಕಾಲ ಅಂದ್ರೇನು ಆಗಿ ಹೋದಂಥದ್ದು, ನಡೆದು ಹೋದ ಘಟನೆಗಳು ಭೂತಕಾಲ. ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರುವಂಥದ್ದು, ಈಗ ನಾವು ಪಾಠ ಮಾಡ್ತಾ ಇರುವಂಥದ್ದು ಇದು ಇದೇನು ವರ್ತಮಾನ ಕಾಲ, ನಡೀತಾ ಇರುವಂಥದ್ದು ಈಗ. ಅದೇ ರೀತಿ ಭವಿಷ್ಯತ್ ಕಾಲ ಮುಂದೆ ಬರುವಂತಹ ಏನು ಕಾರ್ಯಕ್ರಮ ಎಲ್ಲ ಇದೆ, ಏನೆಲ್ಲ ಮುಂದೆ ಬರುವಂತಹ ಒಂದು ಘಟನೆಗಳೇನಿದೆ ಅದೆಲ್ಲವೂ ಸಹ ಏನು ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತೇವೆ. ಈ ರೀತಿಯಾಗಿ ಅರ್ಥ ಆಯ್ತಲ್ಲ ಮಕ್ಕಳೇ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಅಂದರೆ ಹಿಸ್ಟ್ರಿ, ನಡೆದು ಹೋದ ಘಟನೆಗಳು. ಹಾಗೆ ವರ್ತಮಾನ ಕಾಲ ಅಂದರೆ ಈಗ ಈಗ ನಡೀತಾ ಇರುವಂಥದ್ದು. ಅದೇ ರೀತಿ ಭವಿಷ್ಯತ್ ಕಾಲ ಅಂದರೆ ಮುಂದೆ ಬರುವಂತಹ ಕಾಲಗಳು. ಈ ರೀತಿಯಾಗಿ ನಾವು ಭೂತಕಾಲ ಅಂದರೆ ಧಾತುಗಳಿಗೆ ಭೂತಕಾಲದಲ್ಲಿ ಅಖ್ಯಾತ ಪ್ರತ್ಯಯಗಳು ಸೇರಿ ಭೂತಕಾಲದ ಕ್ರಿಯಾಪದಗಳು ಎನಿಸುವವು. ಭೂತಕಾಲದಲ್ಲಿ ದ ಎಂಬ ಕಾಲಸೂಚಕ ಪ್ರತ್ಯಯವು ಸಾಮಾನ್ಯವಾಗಿ ಬರುವುದು. ದ ಕಾಲಸೂಚಕ ಪ್ರತ್ಯಯ ಯಾವುದು? ಭೂತಕಾಲದ ಕಾಲಸೂಚಕ ಪ್ರತ್ಯಯ. ನೋಡುವ ಈಗ ಯಾವ ರೀತಿ ನೀವು ಭೂತಕಾಲವನ್ನು ಗುರುತಿಸಬಹುದು ಅಂತೇಳಿ ನೋಡುವ. ದ ಇದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ದ ಎಂಬುದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಭೂತಕಾಲವನ್ನು ನಾವು ಯಾವ ರೀತಿ ಗುರುತಿಸ್ಬೋದು ಅಂತ ಈಗ ನಿಮಗೆ ಒಂದು ವಾಕ್ಯ ಕೊಟ್ಟರೆ ಅದನ್ನು ಯಾವ ರೀತಿ ಗುರುತಿಸ್ಬೋದು ಅಂತ ಹೇಳಿದ. ಈಗ ತಿಂದನು, ಅವನು ತಿಂದಾಗಿದೆ, ತಿಂದನು. ಅದೇ ರೀತಿ ಅವನು ತಿನ್ನುತ್ತಾನೆ. ಉತ್ತ ಎಂಬುದು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ, ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ. ನೆಕ್ಸ್ಟ್ ಉತ್ತ, ದ, ಉವ ಅಥವಾ ವ. ಉವ ಅಥವಾ ವ ಎಂಬುದೇನು
ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಉವ ಅವ ತಿನ್ನುವ ಅವನು ನಾಳೆ ಬರುವವನಿದ್ದಾನೆ ಅಂದ್ರೆ ಭವಿಷ್ಯತ್ ಕಾಲ ತಿನ್ನು ಬರುವವನಿದ್ದಾನೆ ಉವ ಅಂತ ನೋಡಿ ಉತ್ತ ಅವನು ತಿನ್ನುತ್ತ ಹಣ್ಣನ್ನು ತಿನ್ನುತ್ತಾ ಇದ್ದಾನೆ ಉತ್ತ ಬಂತು ಅದೇ ರೀತಿ ಅವನು ಹಣ್ಣನ್ನು ತಿಂದನು ತಿಂದಾಗಿದೆ ಅವನು ಈ ರೀತಿಯಾಗಿ ಏನು ದಾ ಎಂಬುದು ಭೂತಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಎಂಬುದು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಅದೇ ರೀತಿ ಉವ ಅಥವಾ ವಾ ಎಂಬುದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಇದು ತುಂಬಾ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಗೆಲ್ಲ ನಿಮಗೆ ಬರ್ತದೆ ಇದು ಈ ರೀತಿಯಾಗಿ ನಾವು ಏನು ಭೂತಕಾಲ ವರ್ತಮಾನ ಕಾಲ ಹಾಗೆ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಹೇಳಿ ಗೊತ್ತಾಯ್ತಲ್ಲ ಮಕ್ಕಳೇ ದಾ ಎಂಬುದು ಕಾಲಸೂಚಕ ಪ್ರತ್ಯಯ ನೆಕ್ಸ್ಟ್ ವರ್ತಮಾನ ಕಾಲದ್ದು ಉತ್ತ ಹಾಗೆ ಭವಿಷ್ಯತ್ ಕಾಲದ ವಾ ಎಂಬ ಕಾಲಸೂಚಕ ಪ್ರತ್ಯಯ ಈ ರೀತಿಯಾಗಿ ನಾವು ಈ ವ್ಯಾಕರಣದ ಕಡೆ ಗಮನ ಹರಿಸಿದೆವು ಮುಂದಿನ ತರಗತಿಯಲ್ಲಿ ಭೇಟಿಯಾಗುವ ವಂದನೆಗಳು